ಅತ್ಯಂತ ಭೀಕರವಾದಂಥ ಒಂದು ದುರಂತ. ಇವತ್ತು ಬೇರೆ ರಾಜ್ಯದಿಂದ ಇಲ್ಲಿ ಬಂದು ಅವರು ಕೆಲಸ ಮಾಡ್ತಿರುವಾಗ ಈ ಒಂದು ಅನಾಹುತ ಸಂಭವಿಸಿದೆ. ಈಗ ನಮ್ಮ ಪ್ರಾಥಮಿಕ ಆದ್ಯತೆ, ನಾನು ನಿರಂತರವಾಗಿ ಬೆಳಗಾಂ ಅಧಿವೇಶನದಲ್ಲಿದ್ದರೂ ಕೂಡ ನಾವು ಡಿ ಸಿ ಓ ಜೊತೆ ಮತ್ತು ಎಸ್ ಪಿ ಓ ಜೊತೆ ಮಾತಾಡ್ಕೊಳ್ತಾ ಇದ್ದೆ. ಈಗಲೂ ಕೂಡ ಪ್ರಥಮ ಆದ್ಯತೆ ಬಾಡೀಸನ್ನು ನಾವು ರಿಕವರ್ ಮಾಡುವಂಥದ್ದು, ತದನಂತರ ಅವ್ರನ್ನ ಆ ಬಾಡಿಗಳನ್ನ ಪೋಸ್ಟ್ ಮಾರ್ಟಮ್ ಮಾಡಿ ಯಾವ ರಾಜ್ಯಗಳ ಯು ಪಿ ಮತ್ತು ಬಿಹಾರ ಯಾವ ರಾಜ್ಯಗಳಿಂದ ಈ ಕಾರ್ಮಿಕರಿದ್ದಾರೆ ಅಲ್ಲಿಯ ಜಿಲ್ಲಾಧಿಕಾರಿಗಳಿಗೆ ಸಂಪರ್ಕಿಸಿ ಅವ್ರನ್ನ ಆ ಮನೆಗೆ ಅವ್ರನ್ನ ತಲುಪಿಸುವಂಥದ್ದು, ಆ ಬಾಡಿಗಳನ್ನ ತಲುಪಿಸುವಂಥದ್ದು ಪ್ರಥಮ ಆದ್ಯತೆ ಆಗಿತ್ತು ಸರ್. ಎರಡನೇದಾಗಿ ಈ ದುರಂತ ಯಾಕೆ ಸಂಭವಿಸ್ತು ಅನ್ನೋದನ್ನ ಈಗಲೇ ನಾವು ಇದು ಮಾಡಲಿಕ್ಕೆ ಆಗೋದಲ್ಲ, ಅದನ್ನು ಈಗಾಗಲೇ ಡಿಪಾರ್ಟ್ಮೆಂಟ್ನವರು ಕೂಡ ಇಲ್ಲಿದ್ದಾರೆ. ಅವರು ಇದನ್ನು ಯಾಕೆ ದುರಂತ ಇದು ದುರಂತ ಸಂಭವಿಸ್ತು, ಇದರಲ್ಲಿ ಏನು ಓನರ್ ಇದ್ದಾರೆ, ಅವ್ರ ತಪ್ಪುಗಳೇನಿದ್ದಾವೆ, ಇದೆಲ್ಲವನ್ನು ಕೂಡ ನಾವು ಅಸೆಸ್ ಮಾಡ್ತೀವಿ. ಅದನ್ನು ಅಸೆಸ್ ಮಾಡಿ ಪುರುಸೋದಕ್ಕೆ ಯಾರು ತಪ್ಪಿಸ್ಕೊಳ್ಳೋದಕ್ಕೆ ಅಂತಂದ್ರೂ ಕೂಡ ನಾವು ಕ್ರಮವನ್ನು ಕೈಗೊಳ್ತೀವಿ. ಈ ಮಧ್ಯೆಯೂ ಕೂಡ ನಾವು ಈ ಏನು ಮೃತರಾಗಿದ್ದಾರೆ ಅಥವಾ ಗಾಯಾಳುಗಳಾಗಿರ್ತಾರೆ ಅವ್ರಿಗೇನು, ನಾನು ಮುಖ್ಯಮಂತ್ರಿಗಳ ಜೊತೆ ನಾಳೆ ಮಾತನಾಡ್ತೇನೆ, ಸರ್ಕಾರದಿಂದ ಏನು ಪರಿಹಾರ ಕೊಡಬೇಕು. ಮಾನವೀಯತೆಯ ದೃಷ್ಟಿಯಿಂದ ನಮ್ಮ ರಾಜ್ಯದವರು ಆಗಿರ್ತಿದ್ರೂ ಕೂಡ ನಮ್ಮ ಒಂದು ಕರ್ತವ್ಯ ಆಗುತ್ತಿದ್ರು ಸರ್, ನಾನು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಅವ್ರಿಗೆ ಪರಿಹಾರ ಕೊಡಿಸುವಂಥದ್ದಾಗ್ತದೆ ಒಂದು. ಎರಡನೇದಾಗಿ ಈ ಮಾಲೀಕರು ಕೂಡ ಇವತ್ತು ಸಹ ಅವರಲ್ಲಿರುವಂಥ ಕೆಲಸಗಾರರಿದ್ದಾರೆ, ಅವ್ರಿಗೆ ಮಾಲೀಕರಿಂದ ಕೂಡ ಪರಿಹಾರ ದೊರಕಿಸಿಕೊಡುವಂಥ ಒಂದು ಕ್ರಮವನ್ನು ನಾವು ಕೈಗೊಳ್ತೇವೆ. ಈಗ ನನಗೆ ಮಾಹಿತಿಯನ್ನು ಸಿಕ್ಕಿರ್ಬೇಕಾದ್ರೆ ಇವತ್ತು ದಿವಸ ಒಬ್ಬರನ್ನ ಮಾಡಿದರೆ ಅವರು ಹಾಸ್ಪಿಟಲ್ಗೆ ಹೋಗಿದ್ದಾರೆ, ಅವ್ರಿಗೆ ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ ಹೊರತುಪಡಿಸಿ ಜೀವಕ್ಕೆ ಏನು ಫರ್ದರ್ ಅಪಾಯ ಇಲ್ಲ ಅಂತೇಳಿ ತಿಳಿದು ಬಂದಿದೆ. ಇನ್ನೊಂದು ಬಾಡಿಯನ್ನು ಇವು ಸಿಕ್ಕಿದೆ, ಇನ್ನು ಈಗ 7-8 ಬಾಡೀಸ್ ಆಗ್ಬೋದು ಅಂತೇಳಿ, ಅರೌಂಡ್ 8 ಇರ್ಬೋದು ಅಂತೇಳಿ ಒಂದು ಅಂದಾಜಿದೆ. ಅದನ್ನು ರಿಕವರ್ ಮಾಡ್ತೀವಿ, ರಿಕವರ್ ಮಾಡಿದ್ಮೇಲೆ ಎಕ್ಸಾಕ್ಟ್ಲಿ ಆಗಿ ನಾವು ದಿವಸನ ಹೇಳ್ಬೇಕಂತೇವೆ. ಒಟ್ಟಾರೆ ಇದೊಂದು ಭೀಕರವಾದಂಥ ದುರಂತ ಮತ್ತು ಇದ್ರ ಮೇಲೆ ತಪ್ಪಿಸ್ತರು ಏನಿದ್ದಾರೆ ಅವ್ರ ಮೇಲೆ ನಾವು ಕ್ರಮ ಕೈಗೊಳ್ತೀವಿ. ಇವತ್ತು ಮೃತರು ಏನಾಗಿದ್ದಾರೆ, ಅವರ ದೇಹಗಳನ್ನ ಅವರ ಕುಟುಂಬಕ್ಕೆ ತಲುಪಿಸುವಂಥದ್ದು ಮತ್ತು ಅವ್ರಿಗೆ ಸೂಕ್ತವಾದಂಥ ಪರಿಹಾರ ಕಲ್ಪಿಸ್ಕೊಂಡು ಅದು ನಮ್ಮ ಸರ್ಕಾರದ ಕರ್ತವ್ಯ. ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಆ ಕೆಲಸವನ್ನ ಮಾಡ್ತೇನೆ. ಸರಿ, ಅಲ್ಲಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವ್ರ ಕೂಗ್ ಏನಂತಂದ್ರೆ ಮುಂಚೆನೂ ಕೂಡ ಇದೇ ರೀತಿ 2 ಡೆತ್ ಆಗಿದ್ರು, ಅವಾಗ ನಮ್ಮ ಬಾಡಿನೂ ಕೊಡ್ಲಿಲ್ಲ ಮತ್ತೆ ಪರಿಹಾರನೂ ಕೂಡ ಕೊಡ್ಲಿಲ್ಲ, ಆ ಕಾರಣಕ್ಕಾಗಿ ನನಗೆ ಬಾಡಿನೂ ಕೂಡ ತಡೆದು ಅವ್ರು ನಿಲ್ಲಿಸಿ ಇಲ್ಲಿ ಒಂದು ಪ್ರತಿಭಟನೆ. ಸ್ವಾಭಾವಿಕವಾಗಿ ನೋಡಿ ಒಂದು ಇದಾದಾಗ ಅವರು ಹಿಂದೆ ಇಂಥ ಇನ್ಸಿಡೆಂಟ್ ಆಗಿದ್ರು ಕೂಡ ನಾವು ಎನ್ಕ್ವೈರಿ ಮಾಡ್ತೀವಿ, ಅದನ್ನ ಎನ್ಕ್ವೈರಿ ಮಾಡ್ತಿರ್ಬೋದು. ಈಗ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಮಾತನಾಡಿದಾರೆ, ಈ ಏನು ಬಾಡಿಗಳನ್ನು ರಿಕವರ್ ಮಾಡಿ ನಾವೆಲ್ಲವನ್ನ ಕೂಡ ಒಮ್ಮೆ ಪೋಸ್ಟ್ ಮಾರ್ಟಮ್ ಕಳಿಸಿ, ಅವ್ರೇನು ಬೇಡ ಇದು ಇದೆಲ್ಲ ಅದ್ರ ಪ್ರಕಾರನೇ ನಾವು ಮೊದಲಿಗೆ ರಿಕವರಿ ಮಾಡೋಣ, ಅದಕ್ಕೆ ನಮ್ಮ ಆದ್ಯತೆ ಇದೆ. ರಿಕವರಿ ಮಾಡಿದಾದ್ಮೇಲೆ ಅವೆಲ್ಲವನ್ನು ಒಮ್ಮೆ ಪೋಸ್ಟ್ ಮಾರ್ಟಮ್ ಕಳಿಸಿ, ಆ ಪೋಸ್ಟ್ ಮಾರ್ಟಮ್ ಕಳಿಸಿದ ನಂತರ ಅದನ್ನು ತಲುಪಿಸುವಂಥದ್ದು ಮತ್ತು ಈ ಸಲ ಆ ರೀತಿ ಅವನು ಮುಚ್ಚಿ ಹಾಕುವಂಥದ್ದು ಇಂಥದ್ದು ಏನಾದರೂ ಆಗಿದ್ದರೆ ನನಗೆ ಗೊತ್ತಿರೋ ಅದು ಆಗಿದ್ದರೆ ಅಂತ ಯಾವುದು ಕೂಡ ಆಗಲಿಕ್ಕೆ ಇಲ್ಲಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ನಾವು ಅದನ್ನು ಬಿಡೋದಿಲ್ಲ. ಮಾಲೀಕರು ಬಹಳ ಪ್ರಭಾವಿಗಳಿದ್ದಾರೆ, ಆ ಕಾರಣಕ್ಕಾಗಿ ಈ ರೀತಿ ಆಗ್ತಾ ಇದೆ, ಕಳೆದ ಬಾರಿ ಕೂಡ ಹಿಂಗಾಯ್ತು ಅಂತ ಅವ್ರದು. ಏನ್ ಪ್ರಭಾವಿಗಳಿದ್ದಾರೆ? ಮಾಲೀಕರು ಪ್ರಭಾವಿಗಳಿದ್ದಾರೆ, ಮುಚ್ಚಿ ಹಾಕ್ಬಿಡ್ತಾರೆ ಅಂತ ಹೇಳಿ ಆ ಕಾರಣಕ್ಕೆ ನಾವು ಸರ್ಕಾರಕ್ಕಿಂತ ಮಾಧ್ಯಮಕ್ಕಿಂತ ಪ್ರಭಾವ ಇದ್ದಾರೆ ಅವರು. ಅದನ್ನ ಹೇಳ್ತೇನೆ, ನಾನು ಮಾತಾಡ್ತಾ ಇದ್ದೀನಿ ಈಗ, ನಾನು ಚರ್ಚೆ ಮಾಡ್ತೀನಿ ಜಿಲ್ಲಾಧಿಕಾರಿಗಳನ್ನ ಅವ್ರು ಚರ್ಚೆ ಮಾಡಿ ಎರಡು ತರ, ಒಂದು ಸರ್ಕಾರದಿಂದ ಏನು ಕೊಡ್ಬೇಕು ಮತ್ತು ಅವನು ಕೂಡ ಜವಾಬ್ದಾರಿ ಆಗ್ತದೆ ಈ ಮಾಲೀಕರು, ಮಾಲೀಕನು ಕೂಡ ಅವ್ರ ಕಡೆ ಪರಿಹಾರ ಕೊಡಿಸ್ತೇವೆ.